ಏನಾದರೂ ಕಂಡೀಷನ್ಸ್ ಹಾಕಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಿದ್ರು ಅಥವಾ ಅಪ್ಪ ಮಕ್ಕಳ ಮಧ್ಯೆ ಏನು ಕಂಡೀಷನು? ಆ ಥರ ಸಂಬಂಧ ಇದೆ ನಮ್ಮದು ಅವ್ರದ್ದು. ಆಮೇಲೆ ಕುಮಾರಸ್ವಾಮಿ ರೇವಣ್ಣ ಸಹೋದರರು ಸಹೋದರ ಯಾರು ಮಾತಾಡೋ ಕುಮಾರಸ್ವಾಮಿ ಅವ್ರಿಗೆ ಏನು ಸಲಹೆ ಕೊಟ್ಟರು? ಫಸ್ಟ್ ಗೇರ್ ಅವ್ರದ್ದೇ. ಚೀಫ್ ಮಿನಿಸ್ಟರ್ ಆಗೋ ಕ್ಯಾಂಡಿಡೇಟ್ ಅಲ್ಲ, ಇಷ್ಟೇ ಹೇಳಿದೀವಿ. ನಿಮ್ಮ ಗದ್ದೆ ಗೊಬ್ಬರ ಹೊಡೆಯಕ್ಕೆ ಬಂದಾಗ ಬೇಡ ಅನ್ಬೇಡ್ರಿ ಜನರಿಗೆ, ಮುಕ್ತವಾಗಿ ಎಲ್ಲರನ್ನ ಒಳ್ಳೆಯವ್ರನ್ನ ತಗೊಳ್ಳಿ. ಇದೇ ತಿಂಗಳಲ್ಲಿ ಏನೋ ಸೇರ್ಪಡೆ ಅನ್ನೋದಿದೆಯಾ? ಅದಿನ್ನೂ ಫಿಕ್ಸ್ ಮಾಡಿಲ್ಲ, ನೋಡೋಣಂತ. ಇಟ್ ಇಸ್ ಐ ವಿಲ್ ಟೆಲ್ ಯು ಸರ್. ಒಂದು ಚರ್ಚೆ ಆಗ್ತಿರುವಂಥದ್ದು ಏನು ಅಂತಂದ್ರೆ, ಭವಿಷ್ಯದಲ್ಲಿ ಮುಂದಿನ ದಿನಗಳಲ್ಲಿ ಬಿ ಜೆ ಪಿ ಜೊತೆ ಜೆ ಡಿ ಎಸ್ ಒಳ ಒಪ್ಪಂದ ನೀತಿಗಳಾಗುವಂಥ ಅದು ಯಾವುದೂ ಇಲ್ಲ, ಅವೆಲ್ಲ ಮಾತಾಡಿದ್ರು ಹೇಳಿದ್ರು. ಅದು ಅದ್ರ ಬಗ್ಗೆ ಸ್ಪಷ್ಟವಾಗಿ ಕ್ಲಾರಿಫಿಕೇಶನ್ ಅದೇ ಇವತ್ತು ನಾನು ಮೇನ್ ಮಾತಾಡಿದ್ದು, ಅದೇ ಚರ್ಚೆ ಆಗಿರ್ತಕ್ಕಂಥ. ಆಮೇಲೆ ಗೌಡ್ರದ್ದು ಒಂದು ದೊಡ್ಡ ಜೀವನನೇ ಇದೆ ರೀ ಅವರು. ಕೃಷಿ ಈ ದೇಶದಲ್ಲಿ ಒಂದು ಒಳ್ಳೆ ಪ್ರಧಾನಮಂತ್ರಿಯಾಗಿ ಶಾಶ್ವತವಾಗಿ ರೆಕಾರ್ಡ್ ಹೆಸರು ಉಳಿದು ಬಿಟ್ಟಿದೆ, ಹಿಸ್ಟ್ರಿಯಲ್ಲಿ ಉಳಿದಿದೆ. ಅವರು ಅದು ಹೇಳಿದ್ರು, ಇಲ್ಲಪ್ಪ ನಾನು ಸಮಾನತೆಯನ್ನು ಕಾಪಾಡ್ಕೊಂಡು ಬಂದಿದ್ದೀನಿ, ಇನ್ನು ಬಾಕಿ ಮುಂದೆ ನಾವು ಇಂಡಿಪೆಂಡೆಂಟಾಗಿ ಮೆಜಾರಿಟಿ ತಗೋಬೇಕು ಅಂತ ಹೋರಾಟ ಮಾಡ್ತೀವಿ. ಸಿದ್ದರಾಮಯ್ಯ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮ